ಇಬ್ಬರ ಮಧ್ಯ ಪಂದ್ಯವನ್ನಿಟ್ಟು ಗೆದ್ದವರಿಗೆ ಪಟ್ಟವನ್ನು ಕೊಡುವುದು ಲೇಸೋ? ಯಮಹೋ ಯಮಹ, ನಾನು ಸಿದ್ಧ. ಸಾಕು ಸಾಕು ಬಿಡ್ರಿ, ನಾವು ತೊಡೆ ತಟ್ಟಿದ್ರೆ ರೆಕಾರ್ಡ್ಗಳು, ಮೀಸೆ ತಿರುಗಿಸಿದ್ರೆ ರಿವಾರ್ಡ್ಗಳು. ಈ ರಾಜ್ಯದಲ್ಲಿ ಮಕ್ಕಳನ್ನಾಗ್ಲಿ ವಯಸ್ಸಾದವರನ್ನಾಗ್ಲಿ ಕೇಳಿದ್ರೆ ಹೇಳ್ತಾರೆ, ಅದನ್ನ ತಿಳ್ಕೊಂಡು ತೊಡೆ ತಟ್ಟೋದು ಬೆಟರ್ ಅನ್ಕೋತೀನಿ. ಆದ್ರೂ ನೀನೇನಯ್ಯ ಮಹಾತಿನ ನುಡ್ತಂಗೆ ನಮ್ಗೆ ಫೈಟ್ ಮಾಡಕ್ ಹೇಳ್ತೀಯಾ? ದೊಡ್ಡವ್ರ ಜೊತೆ ನಾವು ಫೈಟ್ ಮಾಡಲ್ಲ, ಎಲೆಕ್ಷನ್ ಮಾಡು. ಎಲೆಕ್ಷನ್? ಅದೇನದು? ಎಣಿಕೆಗಳು. ನಮ್ಮ ಭೂಲೋಕದಲ್ಲಿ ನಾಯಕರನ್ನ ಹಾಗೆ ಸೆಲೆಕ್ಟ್ ಮಾಡ್ತಾರೆ. ಪ್ರಭು, ಇಲ್ಲಿರೋರೆಲ್ಲರೂ ನಮ್ಮವರೇ, ಅವನ್ ಗೆಲ್ಲೋದು ಅಸಾಧ್ಯ. ಒಪ್ಕೊಳ್ಳಿ ಒಪ್ಕೊಳ್ಳಿ. ಆಗಬಹುದು, ಎಲ್ಲರೂ ಬನ್ನಿ. ನಿಮಗಿದು ಒದಗಿರುವ ಸದಾವಕಾಶ. ನಿಮಗೆ ಇಷ್ಟವಾದ ನಾಯಕನನ್ನು ನೀವೇ ಆಯ್ಕೆ ಮಾಡಿ. ಎಲ್ಲರೂ ಬೇಗ ಬನ್ನಿ. ಯಾರಿಗೆ ಪಟ್ಟ ಸಲ್ಲಬೇಕೆಂದು ನೀವೇ ತೀರ್ಮಾನಿಸಿಕೊಳ್ಳಿ. ಈ ಕಡೆ ಇರುವುದು ಹಳೆಯಮ, ಇಲ್ಲಿರುವುದು ಯುವಯಮ. ನರಕಕ್ಕೆ ಬಂದಿರುವ ಹನುಮಾನವನಿಗೆ ಅಧಿಕಾರ ಕೊಡುವುದು ಅನ್ಯಾಯ, ಅನರ್ಥ. ನ್ಯಾಯವನ್ನು ಪರಿಪಾಲನೆ ಮಾಡುವವನು ನಾನು. ನನ್ನನ್ನು ಬೇಡವೆನ್ನುವ ನಿಮ್ಮ ಜೀವನ ನಾಶವಾಗುವುದು. ನನ್ನನ್ನು ಗೆಲ್ಲಿಸದಿದ್ದರೆ ನಿಮ್ಮ ಜೀವನ ಸರ್ವನಾಶವಾಗುವುದು. ಪ್ರಭು, ಹೀಗೆ ದಬಾಯಿಸಿದ್ರೆ ಹೇಗೆ? ಸ್ವಲ್ಪ ಪ್ರೀತಿಯಿಂದ, ಮಮತೆಯಿಂದ. ಈತನಿಗೆ ಬುದ್ಧಿಯೇ ಇಲ್ಲ. ನನ್ನ ಪ್ರೀತಿಯ ನರಕದ ಸಹೋದರ ಸಹೋದರಿಯರೇ, ನರಕದಲ್ಲಿರುವ ಎಲ್ಲಾ ಮಿತ್ರ ಬಂಧುಗಳೇ, ವಂದನಂ, ಪಾದಾಭಿವಂದನಂ. ನಾನು ಹೇಳಲಿಲ್ವಾ? ನಾರಾಯಣ, ಸಮಯ ನೋಡಿ ಹೊಡೆದಿರುವ. ಇನ್ನು ಎಷ್ಟು ದಿನ ಅಂತ ಈ ರೀತಿ ಕಷ್ಟಪಡ್ತೀರಾ? ಮೂರಂತಸ್ತಿನ ಅರಮನೆಯಲ್ಲಿ ಈತ, ಮೂರು ಹೆಜ್ಜೆ ಜಾಗದಲ್ಲಿ ನೀವ. ರಾಜಭೋಗಗಳು ಈತನಿಗೆ, ಕಷ್ಟದ ಬದುಕುಗಳು ನಿಮಗ. ಆಕ್ಚುಲಿ ಇಷ್ಟು ಯಾಕ್ರಿ? ಭೂಲೋಕಕ್ಕೆ ಹೋಗಿ ಬರಲು ಖರ್ಚಿಗೇನಾದ್ರೂ ಕೊಡ್ತಿದಾನ ಇಲ್ವೇ? ಹಾ, ಆಕ್ಚುಲಿ ದೇವಲೋಕದಿಂದ ಬಂದಿದ್ದೇನಲ್ಲ, ಏನ್ ಮಾಡ್ತಿದ್ದೀರಾ ಅಂತ ಸಭಾಮುಖದಲ್ಲಿ ನಾನು ಪ್ರಶ್ನಿಸುತ್ತಿದ್ದೇನೆ. ಎಲ್ಲರೂ ಕೇಳಿ, ಅಕೌಂಟ್ ಕೇಳಿ. ನಡು ಬೀದಿಯಲ್ಲಿ ಈತನನ್ನು ನಿಲ್ಲಿಸಿ, ನರಲೋಕದ ಪಾರ್ಟಿಯನ್ನೇ ಗೆಲ್ಲಿಸಿಬಿಡಿ. ಯುವ ಯಮನಿಗೆ ಅಮ್ಮ, ನಿಮ್ಮ ಓಟು ನಮಗೆ. 2 ರೂಪಾಯಿಗೆ ಕಿಲೋ ಅಕ್ಕಿ ಕೊಡುತ್ತೇನೆ, ಆಶೀರ್ವಾದ ಮಾಡಿ. ಕಂದ ಮೈಹೂನ ಸೀನು, ಕಂದ ಸೀನು. ಎಷ್ಟು ಬಂದ್ಬಿಡ್ತು? ಬಂಬಾಳ ಜಂಬ, ನೀಚನೋ ನಿಷ್ಕೃಷ್ಟನೋ ನೋಡಿದ್ಯಾ? ಆ ಮಗುವನ್ನು ಮುದ್ದು ಮಾಡಿ ಮೂಗಿನ ಗೊಣ್ಣೆಯನ್ನು ತೆಗೆದು ವಸ್ತ್ರಕ್ಕೆ ಒರೆಸಿಕೊಳ್ಳುತ್ತಿರುವನು. ಗೆಲುವಿಗೋಸ್ಕರ ಈ ನರಮಾನವ ಏನೆಲ್ಲ ಮಾಡುತ್ತಾನೆ. ನಿಲ್ಲು ಮಗಳೇ ನಿಲ್ಲು, ನಾನಿರಬೇಕಾದ್ರೆ ನಿನ್ನಿಂದ ಕೆಲಸ ಮಾಡಿಸುತ್ತೇನ. ಅಲ್ಲೋಡಿ ಪ್ರಭು, ಪಾಶ ಚಿತ್ರಗುಪ್ತ, ಇದೇ ಸರಿಯಾದ ಅವಕಾಶ. ನಿಮ್ಮ ಕೈ ಚಳಕನ ತೋರಿಸಿ. ಜಟ ಭಟ ಪ್ರಭು, ನಾನ್ ಬರಲ್ಲ, ನಿಮ್ ಕೆಲಸ ನೀವೇ ನೋಡ್ಕೊಡಿ. ಇದು ನನ್ನ ಅಧಿಕಾರ. ಅಯ್ಯೋ, ನಿಲ್ಲಿ ನಿಲ್ಲಿ. ಅಯ್ಯಯ್ಯೋ ಮಾಜಿಯಮ್ಮ, ಇದು ತುಂಬಾ ತಪ್ಪಲ್ಲವೇ? ಮಾನವನ್ನಾಯಿ, ನಿನಗೆ ದೊರಕದ್ದು ನನಗೆ ದೊರಕಿದೆ ಎಂದು ಲವಲವ ಬಡಿದುಕೊಳ್ಳುತ್ತಿರುವೆ ಏಕೆ? ಇದು ನನ್ನದು 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 ಕಣೋ. ಪ್ರಭು ಪ್ರಭು, ಯಾರೇ ಅಡ್ಡ ಬಂದರೂ ಈ ಯಮಪಾಶ ನನ್ನದು. ಅನಾಹುತವಾಯಿತು, ಅದು ಯಮಪಾಶ ಅಲ್ಲ, ಒಂದು ಹೆಣ್ಣಿನ ವಸ್ತ್ರ. ಮಾಜಿ ಯಮನ ಕೃತ್ಯವನ್ನ ಖಂಡಿಸಲೇಬೇಕು.
ಸ್ತ್ರೀಯ ಮೇಲೆ ಮಾಡುವ ಅತ್ಯಾಚಾರವನ್ನ ನಿಲ್ಲಿಸಬೇಕು. ಯಮಲೋಕದ ಸ್ತ್ರೀಯರಿಗೆ ರಕ್ಷಣೆ, ಅತ್ಯಾಚಾರ ಕೇಸಲ್ಲಿ ಯಮನನ್ನು ಶಿಕ್ಷಿಸಬೇಕು, ಇದರ ಬಗ್ಗೆ ಯಮನನ್ನು ವಿಚಾರಣೆ. ಈ ಮಾನವ ಎಂತ ಮಾಯ ಮಾಡಿಬಿಟ್ಟ ಚಿತ್ರಗುಪ್ತ, ಇವನಿಂದ ನಮ್ಮ ಬದುಕು ಬೀದಿ ಪಾಲಾಯಿತಲ್ಲ. ಇವನಿಂದ ನನಗೆ ಸಹಿಸಿಕೊಳ್ಳಲಾರದ ತಲೆನೋವು ಆಗಿದೆ. ದೇವಿ, ತೈಲವನ್ನು ಹಚ್ಚಿ ತಲೆನೋವು ಕಡಿಮೆಗೊಳಿಸು. ದೇವಿ, ದೇವಿ, ಏಕೆ ಈ ಕೋಪ? ದೇವಿ, ಎಲ್ಲಿಗೆ ಈ ಆಕಸ್ಮಿಕ ಪ್ರಯಾಣ? ನನ್ನನ್ನು ಮುಟ್ಟಬೇಡಿ. ಮದುವೆಯಾಗಿ 2 ಕೋಟಿ ವರ್ಷಗಳೇನೂ ಆಗಿಲ್ಲ, ಅಷ್ಟರಲ್ಲಿ ನನ್ನ ಮೇಲೆ ವಿರಕ್ತಿ ಹುಟ್ಟಿದೆಯಾ? ಅವ್ವ, ಸೇವಕನ ಹೆಂಡತಿಯ ಮೇಲೆ ನಿಮ್ಮ ವ್ಯಾಮೋಹನ? ಇನ್ ನಾನ್ಯಾಕೆ ಹೋಗಿ ಅವ್ರ ಜೊತೆನೆ ಚಕ್ಕಯ್ಯೋ? ಇದು ಮಾನವ ಮಾಡಿರುವ ಮೋಸದ ಕೆಲಸ ದೇವಿ. ಸಾಕಿಲ್ಸಿ, ನೀವಿಷ್ಟು ಬಂಬೋಲ ಜಂಬ ಅಂತ ಕನಸಲ್ಲೂ ನೆನೆದಿರಲಿಲ್ಲ. ದೇವಿ, 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 ಅಕಟ ಕಟ, ಏನೀ ಸಂಕಟ? ಸತ್ಯನ ಮುಚ್ಚಡಕ್ಕಾಗಲ್ಲ, ಎಲ್ಲ ಗೊತ್ತಾದ್ಮೇಲೆ ಅವ್ರು ಬರ್ತಾರೆ. ಆದ್ರೆ ಈ ಲೋಕದ ಸಿಂಹಾಸನ ನಮ್ ಕೈ ತರೋ ಆಗಿದೆ. ಏನಾಯ್ತು? ನನಗೀಗ ಬಂದಿರೋ ಮಾಹಿತಿ ಪ್ರಕಾರ ಆ ವ್ಯಕ್ತಿ ನಮ್ಗಿಂತ ಮುಂದೆ ಇದ್ದಾನೆ. ಈಗ ನಾವೇನು ಮಾಡುವುದು? ಒಂದು ಉಪಾಯ, ಭೂಲೋಕದಲ್ಲಿ ಸಿನಿ ತಾರೆಯರಿಂದ ಪ್ರಚಾರ ಮಾಡಿಸ್ತಾರಲ್ಲ, ಹಾಗೆ ನಾವು ಕೂಡ ರಂಭೆ, ಊರ್ವಶಿ, ಮೇನಕೆನ ಕರೆಸಿ ಜನಗಳನ್ನ ಆಕರ್ಷಿಸಬೇಕು. ಓಹೋ, ಅಪ್ಸರೆಯರೊಂದಿಗೆ ಈಗಾಗಲೇ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ, ಇನ್ನೊಮ್ಮೆ ಇಲ್ಲ ಪ್ರಭು, ಬೇರೆ ಮಾರ್ಗನೇ ಇಲ್ಲ. ಅವ್ರು ಬಂದು ಸರಗನ್ನ ಹೀಗೆ ಅಲ್ಲಾಡಿಸ್ತಾ ಇದ್ರೆ ಓಟುಗಳು ಟಪಟಪ ಅಂತ ಬೀಳುತ್ತೆ. ಹಾಗೆಯೇ ಆಗಲಿ. ರಂಭ, ಊರ್ವಶಿ, ಮೇನಕೆ. ಚಂದ್ರನಂತೆ ಹೊಳಪು ಉಳ್ಳ ರಂಭ, ಮನಸ್ಸು ಕದಿಯು ಹರೆಯ ತನವು ಊರ್ವಶಿ, ದಿನಕ ದಿನಕ ಎದೆಯನ್ನು ಕುಣಿಸೋ ಮೇನಕ. ಊಟ ಊಟ ಇವರೊಡೆ ಆಟ ಪಾಠ, ಸನಿ ಪಮರು ರೇ ಮಾಪ. ಈ ಸಾರ್ವಭೌಮನಿಗೆ ನಿಮ್ಮ ಊಟು, ಯಮ ಸಾರ್ವಭೌಮನಿಗೆ ನಮ್ಮೂಟು. ಸರಿ 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 ಬಾಬ, ನಿಮ್ಮ ಸರಿ ಸರಿ ಬಾಬ, ಸರಿ ರೀ ಸರಿ ಬಾಬ, ಮೋಟು ಮೋಟು ಮೋಟು. ಮಾನವ ನಾಯಿ, ಕೊಳಚೆ ಬಾಯಿ, ಡೊಂಕು ಬಾಯಿ, ಹುಚ್ಚು ಹುಚ್ಚಾಗಿ ಬಣ್ಣ ಬಣ್ಣದ ಮಾತನಾಡಿ ನನ್ನ ವಿರುದ್ಧನೇ ಎತ್ತು ಕಟ್ತಿಯೇನೋ? ಈಗೇನಾಯಿತು? ದಿಕ್ಕಿಲ್ಲದ ಬೀದಿ ಪಕ್ಷಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವೆಯಾ? ನನ್ನೊಂದಿಗೆ ಪೈಪೋಟಿ. ನಿನ್ನೆ ಹಿಂದಿನ ಜೈ ಜೈ ಅನ್ಕೊಂಡಿದ್ದ ಎಲ್ಲರನ್ನು ನನ್ನ ಕಡೆ ತಿರುಗಿಸಿಕೊಂಡು ನನ್ನ ಕೈಯಲ್ಲಿಟ್ಟುಕೊಂಡಿದ್ದೇನೆ. ಏನನ್ನುವೆ ಈಗ? ಈಗ ಗೆಲುವು ನನ್ನದೇ. ಈ ಗೆಲುವನ್ನು ತಡೆಯಲು ನಿನ್ನ ತಾತನೇ ಇಳಿದು ಬರಬೇಕು. ನಾರಾಯಣ, ಯಾಕೆ ಈ ತರದ ಮಾತುಗಳು? ಲೋಕದಲ್ಲಿ ತಥಾಸ್ತು ದೇವತೆಗಳು ತಥಾಸ್ತು ಎಂದರೆ ನೀವು ಹೇಳಿದಂಗೆ ನಡೆಯುವುದು. ಬಂಬೋಳ ಜಂಬ, ಯಾರು ತಥಾಸ್ತು ಹೇಳುವುದು ಬೇಡ, ನಾನೇ ಹೇಳಿಕೊಳ್ಳುತ್ತೇನೆ. ನನ್ನನ್ನು ಎದುರಿಸಲು ಅವನ ತಾತನೇ ಇಳಿದು ಬರಬೇಕು. ತಥಾಸ್ತು. ಕರೆದಿರಲ್ಲ, ಅವರ ತಾತನವರು. ಏನ ತೇಜಸ್ಸು, ಏನ ಟಿವಿ, ಏನ ರಾಜಕಳೆ. ಅವರನ್ನು ನೋಡುತ್ತಿದ್ದಂತೆ ಸೋದರ ಭಾವನೆ ಬಂದು ನನ್ನ ಮನಸ್ಸು ಉಕ್ಕಿ ಬರುತ್ತಿದೆ. ಬಹುಶಃ ತಂದೆ ಎನ್ನುವ ಪದ ಅವರಿಂದಲೇ ಹುಟ್ಟಿರಬೇಕು. ನಾರದ, ಇಲ್ಲಿ ಕೇಳು ಮೊಮ್ಮಗನೇ. ತಾತ, ಹೆಂಗಿದ್ದಾರೆ ನನ್ನ ವಿಶಾಲ ಹೃದಯದ ಕನ್ನಡ ಬಂಧುಗಳೆಲ್ಲ? ಯಾವ ಮನೇಲಿ ನೋಡಿದ್ರು ನಿಮ್ ಫೋಟೋಗಳೇ, ಯಾವ ಬೀದಿಲ್ ನೋಡಿದ್ರು ನಿಮ್ ಮೂರ್ತಿಗಳೇ. ನೀವು ನಮ್ಮನ್ನು ಬಿಟ್ಟು ಹೋಗಿ ವರ್ಷಗಳೇ ಆಯ್ತಲ್ಲ,
ಎನ್ ಡಿ ಟಿವಿಲಿ ಪ್ರಖ್ಯಾತರು ಯಾರು ಅಂತ ಕೇಳಿದ್ರೆ 73% ಜನ ನಿಮ್ಗೆ ಓಟ್ ಹಾಕಿದ್ರು ತಾತ. ಅದು ಅವರ ಅಭಿಮಾನ. ನಿನಗೆ ನನ್ನ ಹೆಸರಿಟ್ಟು ಆಶೀರ್ವಾದ ಮಾಡದ್ನಲ್ಲೋ, ನೀನ್ ಈ ನರಕಕ್ಕೆ ಬಂದಿದ್ದಾದ್ರೂ ಯಾಕೆ? ಏನ್ ಹೇಳುವಂತೀಯ ತಾತ, ಈ ಮಧ್ಯದಲ್ಲಿ ಸ್ವಲ್ಪ ಟೈಮೇ ಸರಿ ಇಲ್ಲ. ಅಯ್ಯೋ ಹುಚ್ಚುಡ್ಗ, ಒಬ್ಬನೇ ಪಾರ್ಟಿ ಕಟ್ಟಿ ಕರ್ನಾಟಕದ ಕನ್ನಡಿಗರೆಲ್ಲ ಈ ತಾತನಿಗೆ ಜೈ ಜೈ ಅನ್ಬೇಕಾದ್ರೆ ನಿನಗೂ ಹಾಗೆ ಅಂತಾರೆ. ನಿನಗಿರೋ ತೋಳುಬಲದಿಂದ ನೀನು ಗೆದ್ದೆ ಗೆಲ್ತೀಯ. ನಟನೆ ನಿನಗೆ ರಕ್ತದಲ್ಲಿ ಬಂದಿದೆ, ನಾಟ್ಯ ನಿನಗೆ ಸಿಕ್ಕಿರೋ ವರ. ನೀನು ಕಾಲಿಟ್ರೆ ಕರ್ನಾಟಕದ ಜನ ಶಿಳ್ಳೆಯ ಸುರಿಮಳೆಯನ್ನು ಸುರಿಸ್ತಾರೆ. ಈ ಅಮ್ಮ ಯಾವ ಲೆಕ್ಕ? ನಂದಮೂರಿ ವಂಶದ ಮೊಮ್ಮಗನೇ, ತೋರಿಸು ನಿನ್ನ ಪ್ರತಾಪವನ್ನ. ಥ್ಯಾಂಕ್ಸ್ ತಾತ, ನೀನ್ ನೋಡ್ತಿರೋ ಅಲ್ಲಾಡ್ಸ್ಬಿಡ್ತೀನಿ ನರಕನಾ.